ಈಗ 20 ವರ್ಷ ಆಯ್ತಿರ್ಬೇಕು. ನಾನು ಸೇಂಟ್ ಜೋಸೆಫಲ್ಲಿ ಓದ್ತಾ ಇದ್ದಾಗ ಇವರು ಆಗ ಶೋ ಪ್ರೊಡ್ಯೂಸರ್ ಆಗಿದ್ರು ಈ ಟಿವಿಯಲ್ಲಿ. ಆಗಿಂದಲೂ ಒಟ್ಟಿಗೆ ವರ್ಕ್ ಮಾಡೋಣ ಅಂತ ಹೇಳಿ ಸುಮಾರು ವರ್ಕ್ ಮಾಡಿದ್ವಿ. ಬಟ್ ಮೇನ್ ಸ್ಟ್ರೀಮಲ್ಲಿ ಡೈರೆಕ್ಟರ್ ಆಗಿ ನಾನು ಪ್ರೊಡ್ಯೂಸರ್ ಆಗಿ ಅವ್ರ ಥರದ ಒಂದು ಇದಿರಲಿಲ್ಲ. ಬಟ್ ಪ್ರತಿ ತಿಂಗಳಿಗೆ ಒಂದು 2 ಸಲ ಆದರೂ ಅವ್ರ ಆಫೀಸಲ್ಲೇ ಡಿಸ್ಕಷನ್ ಆಗೋದು, ಏನೋ ಒಂದು ವಿಷಯಕ್ಕೆ ಸೇರ್ತಾ ಇದ್ವಿ ಎಲ್ಲ ಆಗ್ತಾಯಿತ್ತು. ಆಮೇಲೆ ರಾಗಿಣಿಯವ್ರ ಜೊತೆ ಸಿನಿಮಾ ಮಾಡಬೇಕು ಅಂತಲೇ ಒಂದು 3-4 ವರ್ಷದಿಂದ ಅದು ನಡೀತಾನೆ ಇರುತ್ತೆ. ಬಟ್ ಅದು ಆ್ಯಸ್ ಹೇಳ್ತಾರಲ್ಲ, ಕಾಲ ಕೂಡ ಬಂದಿರಲಿಲ್ಲ ಅಂತೇಳಿ. ಸಡನ್ನಾಗಿ ಒಂದು 3-4 ದಿವಸದಿಂದ ಆ ಲೈನ್ ಇದಾಗಿದೆ, ರಾಮ್ಕಿ ಅವ್ರು ರೆಡಿ ಇದ್ದಾರೆ, ಇವ್ರು ರೆಡಿ ಇದ್ದಾರೆ, ಬನ್ನಿ ಅಂತ ಹೇಳಿದ್ರು. ಸರ್ ಮೇಡಮ್ ರೆಡಿ ಇದ್ದಾರೆ, ಮೇಡಮ್ ಎವರ್ ರೆಡಿ ಇದ್ದಾರೆ ಬನ್ನಿ ಅಂತ ಹೇಳಿದ್ರು. ಸರಿ ಹೋಗಿ ಅಂತ ಹೇಳ್ಕೊಂಡು ಈಗ ಸದ್ಯಕ್ಕೆ ಇರೋದು ಹೆಂಗಿದ್ರೆ ಕತೆ ಓಕೆ ಆಗಿದೆ, ನನ್ನ ಸ್ಟಾರ್ ರೆಡಿ ಇದ್ದಾರೆ, ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ನನ್ನ ಕ್ಯಾಮ್ರಾಮನ್ ರಂಗಸ್ವಾಮಿ ಅವನು ರೆಡಿ ಇದ್ದಾನೆ, ನಾನು ರೆಡಿ ಇದ್ದೀನಿ, ಎಲ್ಲ ಸೇರಾದ್ಮೇಲೆ ಒಂದು ಒಳ್ಳೆ ಸಿನಿಮಾ ರೆಡಿ ಆಗುತ್ತೆ. ನಿಮ್ಮೆಲ್ಲರ ಹಾರೈಕೆ ಇರಲಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.